ಮಾರ್ನಿಂಗ್ ಎವ್ರಿವನ್, ನಾನು ಶೈಲಜಾ ಅಂತ, ಕಾರ್ತಿಕ್ ಪೇರೆಂಟ್ಸ್. ನನ್ನ ಮಗ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ. 6 ವರ್ಷ ಆಯಿತು ನನ್ನ ಮಗು ಇಸ್ಕಲ್ ಸ್ಕೂಲಲ್ಲಿ ಓದ್ತಾ ಇದ್ದು. ಚೆನ್ನಾಗಿ ಓದ್ತಾ ಇದ್ದಾನೆ. ಎಷ್ಟು ಅವನ ಮುಂಚೆಗಿಂತಲೂ ತುಂಬಾ ಇಂಪ್ರೂವ್ ಆಗಿದ್ದಾನೆ. ಅವನಿಗೆ ನಾವು ಮುಂಚೆ ಎದ್ದೇಳ್ಬೇಕಾದರೂ ನಾವು ತುಂಬ ಕಷ್ಟಪಡ್ತಾಯಿದ್ವಿ. ಆದರೆ ಸ್ಕೂಲಿಗೆ ಯಾವಾಗ ಬರ್ತಾ ಇದ್ದಾನೆ ಅವಾಗಿಂದ ಅವನು ಕರೆಕ್ಟ್ ಟೈಮ್ಗೆ ಮಲ್ಬೋದು, ಎದ್ದೇಳೋದಾಗಲಿ ಬೇಗ ಎದ್ದೇಳ್ತಾರೆ. ಮತ್ತು ಸ್ಕೂಲಲ್ಲಿ ಇವತ್ತು ಅಸೆಂಬ್ಲಿಯಲ್ಲಿ ನೋಡಿದಂಗೆ ಚೆನ್ನಾಗಿ ಯೋಗ ಮಾಡಿಸ್ತಾ ಇದ್ದಾರೆ. ನಾವು ಮನೇಲಂತೂ ಯೋಗ ಮಾಡ್ಸೋಕ್ಕೆ ಆಗಲ್ಲ ಮಕ್ಕಳಿಗೆ ಬೆಳಿಗ್ಗೆ ಟೈಮು. ಯೋಗ ಮಾಡೋದ್ರಿಂದ ಅವ್ರು ಫುಲ್ ಡೇ ಆ್ಯಕ್ಟಿವ್ ಆಗಿರ್ತಾರೆ. ಮನೆಗೆ ಬಂದರೂ ಕೂಡ ಅವ್ರದ್ದು ಎನರ್ಜಿ ಇನ್ನೂ ಹಂಗೆ ಇರುತ್ತೆ, ಚೆನ್ನಾಗಿ ಓದ್ತಾರೆ. ಹಂಗಾಗಿ ಅವರಿಗೆ ಚೆನ್ನಾಗಿ ಇನ್ನೂ ಸಿಗ್ತಾ ಇದೆ ಯೋಗ ಆಗಲಿ. ಮತ್ತು ನಾವು ಸ್ಟೇಜ್ ಮೇಲೆ ಮಾತಾಡಬೇಕಾದ್ರೂ ಇನ್ನೂ ಆದರೂ ಭಯ ಪಡ್ತೀವಿ. ಆದರೆ ನಮ್ಮ ಮಕ್ಕಳು ಭಯ ಪಡದೇ ಸ್ಟೇಜ್ ಮೇಲೆ ಮಾತಾಡೋದನ್ನು ನೋಡಿ ಇವತ್ತು ಖುಷಿ ಆಯಿತು. ಸ್ಕೂಲಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಚೆನ್ನಾಗಿದೆ. ಮತ್ತು ಸ್ಕೂಲಲ್ಲಿ ಏನು ಪ್ರೊಜೆಕ್ಟ್ಗಳು ಕೊಡ್ತಾಯಿದ್ರೆ ಅದರಿಂದ ಮಕ್ಕಳು ತುಂಬ ಕಲಿತಾ ಇದ್ದಾರೆ. ಮುಂಚೆ ಪ್ರೊಜೆಕ್ಟ್ ಮಾಡೋಕ್ಕೆ ನಾವೇ ಹೆಲ್ಪ್ ಮಾಡ್ತಾ ಇದ್ವಿ. ಆದರೆ ನಮ್ಮ ಮಕ್ಕಳು ಇವಾಗ ಪ್ರೊಜೆಕ್ಟ್ ಮಾಡೋಕ್ಕೆ ನಮ್ಮ ಹೆಲ್ಪ್ ತೊಗೊಳೋದೇ ಇಲ್ಲ, ಅವ್ರಾಗ ಅವರೇ ಮಾಡ್ತಾ ಇದ್ದಾರೆ. ಟೀಚರ್ಸ್ ಹೆಂಗೆ ಹೇಳ್ಕೊಡ್ತಾ ಇದ್ದಾರೆ ಆ ಥರ ಅವರೇ ಪ್ರೊಜೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಇದು ಮಾಡ್ತಾ ಇದ್ದಾರೆ. ಮತ್ತು ಸರ್ದು ಆಗಲಿ ಟೀಚರ್ಸ್ ಆಗಲಿ ಚೆನ್ನಾಗಿ ಸಪೋರ್ಟ್ ಇದೆ ಮಕ್ಕಳಿಗೆ. ಮತ್ತು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್.